ಶ್ರೀ ರಾಮ್ ಸಮರ್ಥ ಅಕ್ಟೋಬರ್ 9 ಭಗವಂತನ ಸ್ಮರಣೆ ಭಕ್ತಿಯ ರಹಸ್ಯ ನಾನಿಲ್ಲ ನೀನು ಇರುತ್ತಿ ಎಂದು ತಿಳಿಯುವುದೇ ನಿಜವಾದ ಭಕ್ತಿಯಾಗಿರುತ್ತದೆ ಭಗವಂತನನ್ನೇ ಭಕ್ತಿಯ ವಿಷಯವನ್ನಾಗಿ ಇಟ್ಟರೆ ಉಳಿದ ಎಲ್ಲ ವಿಷಯಗಳ ವಿಸ್ಮರಣೆ ಆಗುತ್ತದೆ ಭಕ್ತಿ ಮಾಡಿದರೆ ಚಿತ್ತವು ನಿರ್ವಿಷಯವಾಗುತ್ತದೆ ಎಂಬುದನ್ನು ಹೇಳಬೇಕಾಗಿಲ್ಲ ಸ್ವತಃದ ವಿಸ್ಮರಣೆ ಹಾಗೂ ಭಗವಂತನ ಸ್ಮರಣೆ ಇದೇ ಭಕ್ತಿಯ ರಹಸ್ಯವಾಗಿರುತ್ತದೆ ಭಗವಂತನ ಪ್ರಾಪ್ತಿಯಾಗಬೇಕಾದರೆ ಭಕ್ತಿ ಮಾಡಬೇಕು ಭಗವಂತನ ಚರಿತ್ರೆಯಲ್ಲಿ ಭಕ್ತರ ಎಲ್ಲ ಪ್ರಕಾರಗಳು ಇರುತ್ತವೆ ಅದರಲ್ಲಿ ನಾವು ಕೂಡ ಎಲ್ಲಿಯಾದರೂ ನಿಶ್ಚಿತವಾಗಿ ಹೊಂದುತ್ತೇವೆ ಭಗವಂತನು ಅವರೆಲ್ಲರಿಗೂ ಸಮಾಧಾನ ಕೊಟ್ಟನೆಂದ ಮೇಲೆ ಅದು ನಮಗೇಕೆ ಪ್ರಾಪ್ತವಾಗುವುದಿಲ್ಲ ಜಗತ್ತು ಪ್ರಗತಿಯ ಮಾರ್ಗದಲ್ಲಿರುತ್ತದೆಂಬುದೇನೋ ನಿಜ ಆದರೆ ದುಡ್ಡು ಮಕ್ಕಳು ಮಾನ್ಯತೆ ಮುಂತಾದ ಐಹಿಕ ಸುಖಗಳ ಬೆಳವಣಿಗೆಯನ್ನೇ ಪ್ರಗತಿ ಎಂದು ತಿಳಿಯುತ್ತೇವೆ ಭಗವಂತನ ಭಕ್ತಿಯೇ ನಿಜವಾದ ಪ್ರಗತಿಯಾಗಿರುತ್ತದೆ ಈ ಪ್ರಗತಿಯು ಹೊರಗೆ ಕಾಣುವಂತಹದಿರುವುದಿಲ್ಲ ಭಗವಂತನ ಹೊರತು ಯಶವನ್ನು ಅಪಯಶವೆಂದೇ ತಿಳಿಯಬೇಕು ಎಷ್ಟೋ ವೇಳೆ ಅಪಯಶವೇ ಯಶವಾಗುತ್ತದೆ ಆದ್ದರಿಂದ ಅಪಯಶ ಬಂದರೂ ಅದು ಭಗವಂತನ ಇಚ್ಛೆಯೆಂದು ಬಂದಿರುತ್ತದೆಂದು ತಿಳಿದು ಶಾಂತರಾಗಿರಬೇಕು ಭಗವಂತನು ಇರುತ್ತಾನೆ ಎಂದು ಅನ್ನುವ ಅಥವಾ ತಿಳಿಯುವುದರ ಅರ್ಥವೇನೆಂದರೆ ಈ ಸರ್ವಸೃಷ್ಟಿಯನ್ನು ಭಗವಂತನು ನಿರ್ಮಾಣ ಮಾಡಿರುತ್ತಾನೆ ಅವನೇ ಇದನ್ನು ರಕ್ಷಣೆ ಹಾಗೂ ಪಾಲನೆ ಮಾಡುತ್ತಾನೆ ಸೃಷ್ಟಿಯಲ್ಲಿ ಅನೇಕ ಸಮೂಹಗಳಿರುತ್ತವೆ ಅವುಗಳ ರಕ್ಷಣೆ ಹಾಗೂ ಪಾಲನೆಯನ್ನು ಕೂಡ ಅವನೇ ಮಾಡುತ್ತಾನೆ ಆ ಸಮೂಹಗಳಲ್ಲಿ ನಾವು ಒಂದು ಜೀವವಾಗಿರುತ್ತೇವೆ ನಮ್ಮ ರಕ್ಷಣೆ ಹಾಗೂ ಪಾಲನೆಯನ್ನು ಕೂಡ ಅವನೇ ಮಾಡುತ್ತಿರುತ್ತಾನೆ ನಿಜವಾಗಿ ನೋಡಿದರೆ ಪ್ರತಿಯೊಬ್ಬ ಮನುಷ್ಯನೂ ಅದ್ವೈತದ ಅಭ್ಯಾಸವನ್ನೇ ಮಾಡುತ್ತಿರುತ್ತಾನೆ ಅದ್ವೈತದಲ್ಲಿ ತೆಗೆದುಕೊಂಡು ಹೋಗುವ ದ್ವೈತವು ನಮಗೆ ಬೇಕಾಗಿರುತ್ತದೆ ಭಗವಂತನು ಅಂದರೆ ಸಗುಣ ಪರಮಾತ್ಮನು ಹೇಗೆ ಇರುತ್ತಾನೆಂದರೆ ನೋಡಲು ಬೇರೆ ಕಾಣಿಸುತ್ತಾನೆ ಆದರೆ ಭಕ್ತನನ್ನು ತನ್ನಂತೆ ಮಾಡಿಕೊಳ್ಳುತ್ತಾನೆ ತಾಯಿ ಹಾಗೂ ಮಗನಲ್ಲಿ ಸಾಮ್ಯವಿರುತ್ತದೆ ಮಗನ ಸ್ವರವು ತಾಯಿಗೆ ಯಾವಾಗಲೂ ಮಧುರವೆನಿಸುತ್ತದೆ ಅದರಂತೆ ಭಕ್ತನ ಸ್ವರವು ಭಗವಂತನಿಗೆ ಮಧುರವೆನಿಸುತ್ತದೆ ಹೊಲದ ರಕ್ಷಣೆ ಮಾಡುವುದಕ್ಕಾಗಿ ಕೋಲಿನ ಮೇಲೆ ಕಂಬಳಿ ಹಾಕಿ ಅದರ ಗೊಂಬೆ ಮಾಡುತ್ತಾರೆ ಸಗುಣೋಪಾಸನೆಯದು ಇದರಂತೆ ಇರುತ್ತದೆ ಕಾವಲುಗಾರನು ಇಲ್ಲದಿರುವಾಗ ಆ ಗೊಂಬೆ ಹೊಲದ ರಕ್ಷಣೆ ಮಾಡಲು ಉಪಯೋಗವಾಗುತ್ತದೆ ಅದರಂತೆ ನಿರ್ಗುಣದ ಅಭಾವದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿಕೊಡುವುದಕ್ಕಾಗಿ ಸಗುಣ ಉಪಯೋಗವಾಗುತ್ತದೆ ಬೆಟ್ಟದ ತಲೆಯ ಮೇಲೆ ಹತ್ತದ ಹೊರತಾಗಿ ಬೆಟ್ಟದ ಆ ಕಡೆಗಿನ ಊರು ನಮಗೆ ಕಾಣುವುದಿಲ್ಲ ಅದರಂತೆ ಸಗುಣವಾಗದ ಹೊರತು ನಿರ್ಗುಣವಾಗಲು ಬರುವುದಿಲ್ಲ ಯಾರು ಭಗವಂತನನ್ನು ಅವಲಂಬಿಸಿರುತ್ತಾರೆಯೋ ಅವರೇ ನಿಜವಾದ ಸ್ವತಂತ್ರರು ಭಗವಂತನ ಧ್ಯಾಸ ಹತ್ತುವುದೆಂದರೆ ತದ್ರೂಪವಾಗುವುದೇ ಆಗಿರುತ್ತದೆ ಭಗವಂತನ ಪ್ರೀತಿಗೆ ಭಕ್ತಿಯೆಂದು ಅನ್ನುತ್ತಾರೆ ನನ್ನ ಉದ್ಧಾರಕನು ನನ್ನ ಯೋಗಕ್ಷೇಮಕನು ನನ್ನ ರಕ್ಷಕನು ಹಾಗೂ ಪಾಲಕನು ಭಗವಂತನಿರುತ್ತಾನೆ ಎಂದು ಅನಿಸುವುದು ಹಾಗೂ ಹಾಗೆ ವರ್ತಿಸುವುದೇ ಭಗವಂತನ ವಿಷಯದಲ್ಲಿರುವ ನಿಜವಾದ ಅಸ್ತಿತ್ವ ಬುದ್ಧಿಯು ನಮ್ಮದು ನಮ್ಮ ಮೇಲೆ ಎಷ್ಟು ಪ್ರೇಮವಿರುತ್ತದೋ ಅದಕ್ಕಿಂತಲೂ ಹೆಚ್ಚು ಭಗವಂತನ ಮೇಲೆ ಪ್ರೇಮ ಮಾಡುವುದೇ ನಿಜವಾದ ಉಪಾಸನೆ ಹಾಗೂ ಇದೇ ಜೀವನದ ಸರ್ವಸ್ವವಾಗಿರುತ್ತದೆ ಇಂದಿನ ಮುಖ್ಯ ವಿಚಾರ ಸಂಕಟಗಳ ಪರ್ವತಗಳು ಮೈಮೇಲೆ ಬಿದ್ದರೂ ಯಾರ ವೃತ್ತಿಯು ಭಗವಂತನಿಂದ ವಿಚಲಿತವಾಗುವುದಿಲ್ಲವೋ ಅವನೇ ನಿಜವಾಗಿ ಭಗವಂತನವನಾದಂತೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ